ಅದನ್ನ ಅರ್ಥ ನಾನು ಇವತ್ತು ನಿಮ್ಮ ಮುಂದೆ ಕೆಲವು ಮಾಹಿತಿ ನೀಡಬೇಕು ಅಂತ ಕೂತಿದ್ದೇನೆ ಇಲ್ಲಿ ಯಾರೋ ನನ್ನ ಟೀಕೆಗೋಸ್ಕರ ಕರೆದಿದ್ದೇನೆ ಕೇಂದ್ರ ಸರ್ಕಾರ ಉತ್ತಮಕ್ಕೆಂದ್ರೆ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ ನರೇಂದ್ರ ಮೋದಿ ಅವರಿಗೆ ಇವತ್ತು ಅವರು ತೆಗೆದುಕೊಂಡಂತ ಪ್ಯಾಕೇಜ್ ಗೆ ಇಡಿ ದೇಶ ಅಲ್ಲ ವಿದೇಶಗಳು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಂತ ಪ್ರಧಾನಮಂತ್ರಿ ಇಲ್ಲ ಅಂತ ಹೇಳಿದ್ದಾರೆ ಸಂತೋಷ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಇಡಿ ವಿಶ್ವದಲ್ಲಿ ಅಂತ ಒಂದು ಕ್ರೆಡಿಟ್ ತಂದಿರೋದು ನಮ್ಮ ದೇಶದ 130 ಕೋಟಿ ಜನತೆಗೆ ಸಿಕ್ಕಂತ ಗೌರವ ಅದು ನಾನು ಅದಕ್ಕೆ ಯಾವ ಅಸೂಯೆ ಇಲ್ಲ ನನಗೆ ಅದರಿಂದ ಇಲ್ಲಿ ಈ ಪ್ಯಾಕೇಜ್ ಗಳು ಏನಿದೆ ನಾನು ಅದಕ್ಕೆ ನಿಮಗೆ ಫೈನಾನ್ಸ್ ಕಮಿಷನ್ ನ ಒಂದು ಇದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇದು ಎರಡನೇದು ಮಾರ್ಚ್ 20 ಕ್ಕಿಂತ ಮುಂಚೆ ದಿವಾಳಿ ಆಗಿರತಕ್ಕಂತದಕ್ಕೆ ಇವರು ಕೊಟ್ಟಂತ ರೆಕಮೆಂಡೇಷನ್ ಅಲ್ಲ ಕೋವಿಡ್ ನ 19 ನಲ್ಲಿ ಆದಂತ ಪರಿಣಾಮದ ಕಾರ್ಖಾನೆಗಳ ಬಗ್ಗೆ ಕೊಟ್ಟಂತ ಎರಡನೇ ರೆಕಮೆಂಡೇಷನ್ ಮೂರನೇ ರೆಕಮೆಂಡೇಷನ್ ಏನು ಅಂದ್ರೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸಿನ ಪರಿಸ್ಥಿತಿಗಳು ಏನಿದೆಯಲ್ಲ ಇದನ್ನ ನೀವು ಗಮನಿಸಬೇಕಾಗುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಿರತಕ್ಕಂತ ಪರಿಸ್ಥಿತಿನಲ್ಲಿ ಹಣದ ಫ್ಲೋ ಇವತ್ತು ಫೈನಾನ್ಷಿಯಲ್ ಫ್ಲೋ ನಲ್ಲಿ ಯಾವ ಒಂದು ಹಿನ್ನಡೆ ಕಾಣ್ತಾ ಇದ್ದೇವೆ ಇದನ್ನ ನಿಭಾಯಿಸತಕ್ಕಂತದಕ್ಕೆ ಸಮರ್ಪಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಏನಿದೆ ಯಾವ ವಿಧಾನದಲ್ಲಿ ಹೋಗಬೇಕು ಈ ಸಾಂಕ್ರಾಮಿಕ ರೋಗದಿಂದ ರಾಜ್ಯ ಸರ್ಕಾರಗಳಿಗೆ ಯಾವ ಮಟ್ಟದಲ್ಲಿ ಅವಕಾಶದ ಒಂದು ಕೊರತೆ ಇದೆ ಈಗ ನಿಭಾಯಿಸಲಿಕ್ಕೆ ಇದನ್ನ ಯಾವ ರೀತಿ ಸಂಪನ್ಮೂಲಗಳ ಇರತಕ್ಕಂತ ಕುಂದುಕೊರತೆಗಳನ್ನು ನೀಗಿಸಿಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರಗಳು ಏನು ಶ್ರಮ ಪಡ್ತಾ ಇದ್ದಾವೆ ಇದಕ್ಕೆ ಸೂಕ್ಷ್ಮವಾಗಿ ತಾವು ಗಮನಿಸಬೇಕು ಅಂತಕಂತದನ್ನ ಏನು ಹೇಳಿದ್ದಾರೆ ಅದರಲ್ಲಿ ಒಂದವರು ಹೇಳ್ತಕ್ಕಂತದ್ದು ಇತ್ತೀಚೆಗೆ ನಿಮ್ಮ IMF ಅವರೇ ಹೇಳಿದ್ರು ಇವತ್ತಿನ ಅಂತಾರಾಷ್ಟ್ರೀಯ ಹಣಕಾಸು ಭಾರತದ GDP ಬೆಳವಣಿಗೆ ಅಂದಾಜನ್ನ 5.8 ಗೆ ಏನೋ ಅಂದಾಜು ಮಾಡಿದ್ವಿ ನಾವು ಅದು 1.9 ಅದು ಜನವರಿನಲ್ಲಿ ಮಾಡಿದ್ದು 5.8% ಗೆ 2020 ಆರ್ಥಿಕ ವರ್ಷದಲ್ಲಿ ನಮ್ಮ GDP ಗ್ರೋತ್ ಇರುತ್ತೆ ಅಂತಕ್ಕಂಥದ್ದು ಇವತ್ತಿನ ಕೊರೋನಾ ಎಫೆಕ್ಟ್ ನಿಂದ ಅದು 1.9% ಗೆ ರೆಡ್ಯೂಸ್ ಆಗ್ತದೆ ಅಂತಕ್ಕಂಥದ್ದನ್ನ IMF ಹೇಳಿದ್ದಾರೆ 1930ರಲ್ಲಿ ಯಾವ ಒಂದು ದ ಗ್ರೇಟ್ ಡಿಪ್ರೆಷನ್ ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಗಳು ಈಗ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನ ಇದೆಲ್ಲ ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಇದು ಅತ್ಯಂತ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೇವೆ 1930ಕ್ಕಿಂತ ಅವತ್ತಿನ ದಿನಗಳಿಗಿಂತಲೂ ಕೆಟ್ಟ ಆರ್ಥಿಕ ಪರಿಸ್ಥಿತಿನ ಎದುರಿಸ್ತಾ ಇದ್ದೇವೆ ಅಂತಕ್ಕಂಥ ನೀನು ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಕೆಲವರು ಹೇಳ್ತಕ್ಕಂಥದ್ದು ವಿಶ್ವ ಬ್ಯಾಂಕ್ನವರು ನಮ್ಮ ಇವತ್ತಿನ GDPಯ ಬೆಳವಣಿಗೆ 1.5ರಿಂದ 2.8ಕ್ಕೆ ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ವಿಶ್ವ ಬ್ಯಾಂಕ್ ಹೇಳ್ತಾರೆ ಇದು 1991ರಲ್ಲಿ ಉದಾರೀಕರಣ ಆದಾಗ ಅವತ್ತೇನ್ ಎಫೆಕ್ಟ್ ಇತ್ತು ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಅವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಂತರ ಮತ್ತೊಂದು ಸಂಸ್ಥೆ ಫಿಚ್ ಅಂತಕ್ಕಂಥದ್ದು ಆ ಸಂಸ್ಥೆ ಹೇಳ್ತಾ ಇದ್ದಾರೆ ನಮ್ಮ ಆರ್ಥಿಕ ಅಭಿವೃದ್ಧಿ 0.8ಗೆ ಬಂದಿಲ್ಲತ್ತೆ ಅಂತ ಹೇಳಿ ಇನ್ನೊಂದು ಸಂಸ್ಥೆ S&P ಅಂತಕ್ಕಂಥದ್ದು 1.8 ಹೇಳ್ತಾರೆ ಮೂಡಿಸ್ ಹೇಳ್ತಾರೆ 2.5 ಹೇಳ್ತಾರೆ ಹೀಗೆ March 31ಕ್ಕೆ ಕೊನೆಗೊಂಡಂತ 2019-20ರ 5 ಅಭಿವೃದ್ಧಿ ದರ ಏನಿದೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಇದಕ್ಕೆ ಕೇಂದ್ರ ಸರ್ಕಾರ ಈ ಸಾಧಕ ಬಾಧಕಗಳು ಯಾವ ರೀತಿ ನಾವು ಮುಂದಕ್ಕೆ ಆರ್ಥಿಕ ಪರಿಸ್ಥಿತಿಗಳನ್ನು ನಿಭಾಯಿಸ್ತೀವಿ ಅಂತಕ್ಕಂಥದ್ದಕ್ಕೆ ಒಂದು ಶ್ವೇತಪತ್ರವನ್ನು ಹೊರಡಿಸಲಿ ಅಂತಕ್ಕಂಥದ್ದನ್ನು ಫೈನಾನ್ಸ್ ಕಮಿಷನ್ ಮೂರನೇ ರೆಕಮೆಂಡ್ ಮಾಡ್ತಾರೆ ಇದರ ಪರಿಣಾಮಗಳ ಬಗ್ಗೆ ಹಲವಾರು ಸಂಸ್ಥೆಗಳು ನಮ್ಮ GDPಯ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಈ ಕೊರೋನಾ ವೈರಸ್ನ ಹಿನ್ನೆಲೆ ಒಳಗೆ ರಾಜ್ಯ ಸರ್ಕಾರಗಳ ಪರಿಸ್ಥಿತಿಗಳು ಎಲ್ಲಿಗೆ ಬರ್ತಾ ಇದ್ದಾವೆ ನಿಭಾಯಿಸಲಿಕ್ಕೆ ಇದೆಲ್ಲದರ